ನಾನು ಒಂದು ಇಂಡಿಪೆಂಡೆಂಟ್ ವುಮನ್, ಐ ಟೇಕ್ ಕೇರ್ ಆಫ್ ಹೋಮ್, ನಾನು ಮನೇನ ನೋಡ್ಕೊಳ್ಳುವಂತ ಒಂದು ವ್ಯಕ್ತಿ. ಸೊ ತಪ್ಪು ಮಾಡಿ ನಾನು ಫೇಮಸ್ ಆಗುವಂತ ಯಾವ ಅವಶ್ಯಕತೆನೂ ಇಲ್ಲ. ಐ ಸೀರಿಯಲ್ಗಳಾಗಿರೋದ್ರಿಂದ ಮನೆ ಮನೆಗಳಲ್ಲಿ ಗೊತ್ತು, ಪರಿಚಯ ಇದೆ, ಅಟ್ ಲೀಸ್ಟ್ ನಾನು ಯಾರೋ ಒಬ್ಬ ಆರ್ಟಿಸ್ಟ್ ಅಂತನಾದ್ರೂ ಗೊತ್ತಿದೆ. ಸೊ ಪಬ್ಲಿಸಿಟಿಗೆ ನಾನು ಇದನ್ನೇ ಮಾಡ್ಬೇಕಾಗಿಲ್ಲ. ಅಂಡ್ ದುಡ್ಡುಗೋಸ್ಕರ ಮಾಡಿದ್ರು ಅಂತ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಪೆಂಟಗನ್ ನಲ್ಲಿ ನನಗೆ ಯಾರಾದ್ರೂ ತಿಳ್ಸಕ್ಕಾಗತ್ತ? ಏನೋ ಕೋಟಿ ಕೋಟಿ ತಗೊಂಡು ನಾನು ಮಾಡಿ ಆ ರೀತಿ ದುಡ್ಡು ಮಾಡಬೇಕು ಅಂತಂದ್ರೆ ಒಂದಷ್ಟು ಆ್ಯಪ್ಗಳಿದೆ, ಬಟ್ಟೆ ಬಿಚ್ಚಿ ನಿಂತ್ಕೊಂಡು ಮಾಡೋ ದುಡ್ಡು ಮಾಡುವಂತ ಒಂದಷ್ಟು ಆ್ಯಪ್ಗಳಿದೆ. ನಾನು ಅದನ್ನ ಮಾಡ್ತಿದ್ದೆ, ನನಗೆ ದುಡ್ಡೇ ಮಾಡಬೇಕು ಅಂತಿತ್ತು ಅಂದ್ರೆ ಅದು ಬಿಟ್ಟು ಬೇರೆ ವಿಧಾನಗಳಿದೆ. ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕಾಗಿಲ್ಲ ದುಡ್ಡು ಮಾಡೋದಿಕ್ಕೆ, ಸಾವಿರ ದಾರಿಗಳಿದೆ. ನಾವ್ ಅದನ್ನ ಚೂಸ್ ಮಾಡಿದ್ರೆ ನಿಯತ್ತಾಗಿ ಆನ್ ಸ್ಕ್ರೀನ್ ತಾನೇ ನಾನು ಪ್ರೊಫೆಷನಲ್ ಆಗಿ ಮಾಡಿದ್ದೀನಿ. ನಾನು ಒಂದು ಬೀಯಿಂಗ್ ಅನ್ ಆರ್ಟಿಸ್ಟ್, ಒಂದು ಆರ್ಟಿಸ್ಟ್ ನನ್ನ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದನ್ನ ನಾನು ಮಾಡುವ 100% ಎಫರ್ಟ್ ಅನ್ನ ಹಾಕಿ ಆ ಪ್ರಯತ್ನ ಮಾಡಿದ್ದೀನಿ. ಹಾಗೆ ಆ ಒಂದು ಬ್ಯಾಕ್ಲೆಸ್ ಮಾಡೋದಿಕ್ಕೆ ಏನೊಂದು ಪ್ರಿಪರೇಷನ್ ಆಗಿತ್ತು ಅನ್ನೋದ್ರ ಒಂದು ಸೆಲ್ಫಿ ಕೂಡ ನನ್ನ ಹತ್ರ ಇದೆ. ಒಂದಷ್ಟು ಜನರಿಗೆ ಡೌಟ್ ಇತ್ತು ಬ್ಯಾಕ್ಲೆಸ್ ಅಂತಂದ್ರೆ ಸೆಮಿ ನ್ಯೂಡ್ ಆಗಿರ್ತಾರೆ ಅಂತ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಆ ಕ್ವಶನ್ ನ ಕೇಳ್ದೆ ಅಂತಾನು ಸರ್ ಹತ್ರ ಕೇಳ್ಬೇಕಾದ್ರೆ ಆ ವ್ಯಕ್ತಿ ಹೇಳ್ದ, ಬೇಕಂದ್ರೆ ನಾನು ನಿಮ್ಮೆಲ್ರಿಗೂ ತೋರಿಸ್ತೀನಿ ಅದನ್ನ ಯಾವ ರೀತಿ ಅದು ಒಂದು ಪ್ರಿಪರೇಷನ್ ಆಗಿತ್ತು ಅಂತ. ನಾನು ಏನೇ ಕೆಲಸ ಮಾಡಿದ್ರು ಒಂದು ಸಣ್ಣ ಸೆಲ್ಫಿ ತಗೊಂಡು ಇಟ್ಕೊಂಡಿರ್ತೀನಿ. ನನ್ಗೆ ಅಟ್ ಲೀಸ್ಟ್ ಯಾವತ್ತೋ ಒಂದ್ಸತಿ ನೆನ್ಸ್ಕೋಬೇಕಾದ ಅದು ಈ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ನಾನು ನಿಮಗೆ ಅದನ್ನ ತೋರಿಸ್ತೀನಿ, ಆ ಫೋಟೋನ ತೋರಿಸ್ತೀನಿ ಯಾವ ರೀತಿ ಪ್ರಿಪರೇಷನ್ ಇತ್ತು ಅಂತ.